ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮೊಹಮ್ಮದ್ ಸುಫಿಯಾನ್ ಅಂತ. ಎಷ್ಟೇ ಸರಿ ನೀವು ಎಂ ಪಿ ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ತಾ ಇದ್ರ? ಆಲ್ಮೋಸ್ಟ್ ಮೋರ್ ದೆನ್ 12-13 ಟೈಮ್ಸ್. ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ ಸರ್? ಮುಂದಿನ ಪ್ರಧಾನಮಂತ್ರಿ ನಮ್ಮ ಇಂಡಿಯಾಗೆ ಲೈಕ್ ಸೇಮ್ ನರೇಂದ್ರ ಮೋದಿ ಆತರ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ಲೈಕ್ ರೋಡ್ಸ್ ಎಲ್ಲ ಚೆನ್ನಾಗೈತೆ, ರಿಮೈನಿಂಗ್ ಏನೈತೆ ಅದಟ್ ಈಸ್ ಸೆಕೆಂಡ್ರಿ. ಬಟ್ ರೋಡ್ಸ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗೈತೆ. ನಿತಿನ್ ಗಡ್ಕರಿ ಅವರೆಲ್ಲ ಏನಿದ್ದು ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಅಜಿಟ್ ಈಸ್ ಸೇಮ್ ಇನ್ ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ನಮ್ದು ಡೆವಲಪ್ಮೆಂಟ್ ಚೆನ್ನಾಗಿದೆ, ಇಂಡಿಯಾದು ಚೆನ್ನಾಗಿರುತ್ತೆ ಫ್ಯೂಚರ್ ಅಲ್ಲಿ. ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ, ಕಡೆ ರಾಹುಲ್ ಗಾಂಧಿನೂ ಇದಾರೆ, ಕಡೆ ಮಲ್ಲಿಕಾರ್ಜುನ ಖರ್ಗೆನೂ ಇದಾರೆ. ಮತ್ತೆ ಅವ್ರು ಸ್ಪರ್ಧೆ ಮಾಡೋದಾದ್ರೆ, ಅವ್ರ ಸ್ಪರ್ಧೆ ಮಾಡೋದಾದ್ರೆ ಇವಾಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲೂ ಕೂಡ ಮೇನ್ ಇದೆಲ್ಲ ಬಂದ್ಬಿಟ್ಟು ಏನ್ ಹೇಳೋದು, ಎಕಾನಮಿ ಕೂಡ ಇನ್ಕ್ರೀಸ್ ಆಗೈತೆ ಇಲ್ಲ ಅಂತ ಏನಿಲ್ಲ. ಸೊ ಹಂಗೇನೆ ನಮ್ದು ಎಲ್ಲ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗೈತೆ. ನಾವು ಮಿಡಲ್ ಕ್ಲಾಸ್ ಬಂದ್ಬಿಟ್ಟು ಲೈಫ್ ಅಲ್ಲಿ ಲೀಡ್ ಮಾಡೋದು ತುಂಬಾ ಸ್ವಲ್ಪ ಕಷ್ಟ ಐತೆ. ಸೊ ಅದ್ರಲ್ಲೆಲ್ಲ ಕಮ್ಮಿ ಹೆಚ್ಚು ರೇಟ್ಸ್ ಎಲ್ಲ ಕಮ್ಮಿ ಆಗಿ ಮಿಡಲ್ ಕ್ಲಾಸ್ ಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಗೋ ತರ ಯಾರೇ ಪ್ರಧಾನಿ ಆಗ್ಲಿ, ವೆದರ್ ಇಟ್ ಈಸ್ ನರೇಂದ್ರ ಮೋದಿ ಆರ್ ರಾಹುಲ್ ಗಾಂಧಿ ಆರ್ ಮಲ್ಲಿಕಾರ್ಜುನ್ ಖರ್ಗೆ ಯಾರಾದ್ರೂ ಆಗ್ಲಿ, ಬಟ್ ಮೇನ್ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಗೆ ನೋಡ್ಬೇಕು. ಹೈ ಕ್ಲಾಸ್ ಅವ್ರು ಹೆಂಗೂ ಬದುಕ್ತಾರೆ, ಇವನ್ ಲೋ ಕ್ಲಾಸ್ ಕೂಡ ಫೈನ್ ಠೀಕ್ ಅವ್ರು ಹೆಂಗೋ ಒಂದ್ ಲೈಫ್ ನೀಡ್ತಾ ಇರುತ್ತೆ. ಮಧ್ಯದಲ್ಲಿ ನಾವು ಮಿಡಲ್ ಕ್ಲಾಸ್ ಮೇನ್ಲಿ ಬಂದ್ಬಿಟ್ಟು ಜಿ ಎಸ್ ಟಿ ಟ್ಯಾಕ್ಸ್ ಏನೇ ಏನೇ ಎಲ್ಲಾ ತರ ಟ್ಯಾಕ್ಸ್ ಮಿಡಲ್ ಕ್ಲಾಸ್ ಮೇನ್ ಪೇ ಮಾಡೋದು. ಸೊ ಹಂಗಾಗಿ ಮಿಡಲ್ ಕ್ಲಾಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬಿಟ್ಟು ಯಾರು ಮಿಡಲ್ ಕ್ಲಾಸ್ ಗೆ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಅಂತವ್ರ ಪ್ರಧಾನ ಆದ್ರೆ ತುಂಬಾ ಒಳ್ಳೇದಿರುತ್ತೆ. ಯುವ ಮತದಾರರಿಗೆ ನೀವೇನ್ ಹೇಳಕ್ ಇಚ್ಛೆ ಪಡ್ತೀರಾ? ನಮ್ಮ ಯುವ ಮತದಾರ ಎಲ್ಲರೂ ಕೂಡ ಇನ್ ಫ್ಯೂಚರ್ ಅಲ್ಲಿ ಲೈ ನಮ್ ಇಂಡಿಯಾ ಯಾವ ತರ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಆಗೈತೆ ಅದ್ರ ಪ್ರಕಾರ ಬಂದ್ಬಿಟ್ಟು ಓಟ್ ಕೊಡಿ. ಫೇಕ್ ಎಲ್ಲ ಪ್ರೊಪಗಂಡಾಗೆ ಕೊಡಬೇಡಿ. ಹಿಂದೂ ಮುಸ್ಲಿಂ ಎಲ್ಲ ಬಂದ್ಬಿಟ್ಟು ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ನಡೆದೈತೆ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಫೋಕಸ್ ಕೊಡಬೇಡಿ. ಮೇನ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಇದ್ ಮಾಡಿ, ಮತ್ತೆ ಮೈಂಡ್ ಡೈವರ್ಟ್ ಮಾಡೋಕ್ಕೋಸ್ಕರ ಹಿಂದೂ ಮುಸ್ಲಿಂ ಅಂತ ಎಲ್ಲ ಪ್ರತಿಯೊಂದು ಕೂಡ ಇಂಡಿಯಾದಲ್ಲಿ ಎಲೆಕ್ಷನ್ ಬಂದ್ರೆ ಹಿಂದೂ ಮುಸ್ಲಿಂ ಅವ್ರದೇ ಮೇನ್ ಅಜೆಂಡಾ, ಅದೆಲ್ಲ ಫೋಕಸ್ ಕೊಡಬೇಡಿ. ಮೇನ್ಲಿ ಬಂದ್ಬಿಟ್ಟು ನಮ್ಮೆಲ್ಲ ಫ್ರೆಂಡ್ಸ್ಗೆ, ಫ್ರೆಂಡ್ಸ್ ಆಗ್ಲಿ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ನಮ್ಮಲ್ಲಿ ಯಾವುದು ಕೂಡ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಅಣ್ಣ ತಮ್ಮಂತರ ಹಿಂದೂ ಮುಸ್ಲಿಂ ಎಲ್ಲ ಇದ್ದೀವಿ. ಸೊ ಮೇನ್ಲಿ ಬಂದ್ಬಿಟ್ಟು ನಾವೆಲ್ಲ ಡೆವಲಪ್ಮೆಂಟ್ ನಮ್ಮ ಇಂಡಿಯಾ ಚೆನ್ನಾಗಬೇಕು, ಎಂಡ್ ಆಫ್ ದಿ ಡೇ ನಮ್ಮ ಇಂಡಿಯಾ ಬಂದ್ಬಿಟ್ಟು ಗ್ರೇಟ್ ಇಂಡಿಯಾ ಬಂದ್ಬೇಕು ಅಷ್ಟೇ. ಬಟ್ ಏನಿಲ್ಲ, ಬಟ್ ಇದ್ರದೆಲ್ಲ ಬಂದ್ಬಿಟ್ಟು ನಾವು ಹೇಳಿದ್ನಲ್ಲ ಏನಂದ್ರೆ ಅದು ಹಿಂದೂ ಮುಸ್ಲಿಂ ಅನ್ನೋದು ಯಾರು ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತವ್ರಿಗೆ ಓಟ್ ಕೊಡಬೇಡಿ. ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾರೆ, ನಮ್ಮ ಜಿ ಡಿ ಪಿ ಇಂಪ್ರೂವ್ಮೆಂಟ್ ಆಗಬೇಕು, ಡಾಲರ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ರೇಟ್ ಜಾಸ್ತಿ ಆಗೈತೆ, ಆ ಡಾಲರ್ಸ್ ಎಲ್ಲ ಡೌನ್ ಆಗಬೇಕು. ನಮ್ದು ಇಂಡಿಯಾದು ಒಂದು ರೆಪ್ಯುಟೇಷನ್ ತುಂಬಾ ವರ್ಲ್ಡ್ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಇಂಡಿಯಾ ಅನ್ನೋದು ಯಾರು ಗೊತ್ತು ಮಾಡ್ತಾ ಇರ್ಲಿಲ್ಲ. ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಇಂಡಿಯಾ ಅಂದ್ರೆ ಯಾರೇ ನಾವು ಬೇರೆ ಕಂಟ್ರಿ ಎಲ್ಲೇ ಹೋಗ್ಲಿ, ಸೊ ಇಂಡಿಯನ್ ಅಂದ್ರೆ ಒಂದು ರೆಸ್ಪೆಕ್ಟ್ ಇದೆ, ಅದೇ ಸೇಮ್ ನಮ್ಗೆ ಗ್ರೋತ್ ಆಗ್ಬೇಕು. ಸೊ ಆತರ ಡೆವಲಪ್ಮೆಂಟ್ ಗೆ ಆತರ ಒಂದು ಯಾರು ನಮ್ಮ ಇಂಡಿಯಾಗೆ ಚೆನ್ನಾಗಿ ತಗೊಂಡ್ ಹೋಗ್ತಾರೆ ಈ ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲ ಬಿಟ್ಟು ಅಂತವ್ರಿಗೆ ಮಾತ್ರ ವೋಟ್ ಮಾಡಿ ನಮ್ಮ ಯೂತ್ ಗೆಲ್ಲ ಅದೇ ಮಾಡೋದು, ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡೋದು. ಸೊ ಎಲ್ಲಾರು ಅಣ್ಣ ತಮ್ಮಂತರ ಲೈಫ್ ಅಲ್ಲಿ ಖುಷಿಯಾಗಿ ಬಾಳಾನ ಅಂತವ್ರಿಗೆ ಮಾತ್ರ ವೋಟ್ ಕೊಡಿ. ಈ ರಾಜಕೀಯ ಟೈಮ್ ಅಲ್ಲಿ ಮಾತ್ರ ಅವರು ಹಿಂದೂ ಮುಸ್ಲಿಂ ಹೇಳ್ತಾರೆ 100%. ಯಾವಾಗ ಇವಾಗ ಎಲೆಕ್ಷನ್ ಬಂತು ಆ ಟೈಮ್ ಅಲ್ಲಿ ಮಾತ್ರನೇ ಅವರು ಹಿಂದೂ ಮುಸ್ಲಿಂ ಅಂತ ಬೇರೆ ಮಾಡ್ಬಿಟ್ಟು ಅದ್ರಲ್ಲಿ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಮಾಡೋದು. ಇವಾಗ ಬಂದ್ಬಿಟ್ಟು ಇವಾಗ ಬಿಜೆಪಿ ಅಂದ್ರೆ ಲೈಕ್ ಹಿಂದೂಸ್ ಗೆ ಸಪೋರ್ಟ್ ಮಾಡ್ತಾರೆ, ಕಾಂಗ್ರೆಸ್ ಅಂದ್ರೆ ಮೈನಾರಿಟೀಸ್ ಅಂತ ಎಲ್ಲ ಇದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಇದೆಲ್ಲ ಇರ್ಲಿ, ದಟ್ ಈಸ್ ಸೆಕೆಂಡ್ರಿ, ಬಟ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾವೆಲ್ಲ ಫೋಕಸ್ ಮಾಡ್ಬಿಟ್ಟು ಮೇನ್ಲಿ ಡೆವಲಪ್ಮೆಂಟ್ ಗೆ ಫೋಕಸ್ ಮಾಡೋಣ. ಹಿಂದೂ ಮುಸ್ಲಿಂ ಅನ್ನೋದೆಲ್ಲ ಮೈಂಡ್ ಇಂದ ತೆಗೆದ್ಬಿಟ್ಟು ನಾವು ಡೆವಲಪ್ಮೆಂಟ್ ಯಾರು ಮಾಡ್ತಾರೆ ಅಂತವ್ರಿಗೆ ಮಾತ್ರ ಓದ್ಕೊಡೋಣ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.